ಹಲೋ ಗಾಯ್ಸ್, ಹೇಗಿದ್ದೀರಾ? ನಾನು ಹೇಗಿದ್ದೀನಿ ಅಂತ ಕೇಳಿದ್ರಾ? ನಾನು ಸಖತ್ತಾಗಿದ್ದೀನಿ. ಇವತ್ತೊಂದು ಒಳ್ಳೆ ಟಾಪಿಕ್ ಬಗ್ಗೆ ಮಾತಾಡೋಣ. ಈ ಸಿಚುಯೇಷನ್ನ ತುಂಬ ಹುಡುಗರು ಫೇಸ್ ಮಾಡ್ತಿರ್ತಾರೆ. ಸೊ ಯಾರೆಲ್ಲ ಈ ಸಿಚುಯೇಷನ್ನ ಫೇಸ್ ಮಾಡ್ತಿರ್ತಾರೋ ಅವರಿಗೆಲ್ಲ ಈ ವಿಡಿಯೋ ಒಂದು ಸೊಲ್ಯೂಷನ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ನೀವೆಲ್ಲಾದರೂ ಹೊರಗಡೆ ಇದ್ದಾಗ, ಇಲ್ಲ ಆಫೀಸಲ್ಲಿ, ಕಾಲೇಜಲ್ಲಿ, ಇಲ್ಲ ಎಲ್ಲಿಗಾದರೂ ಹೋಗಬೇಕಾದ್ರೆ ನನ್ನ ಯಾರಾದರೂ ತಿರುಗಿ ನೋಡ್ತಿದ್ದಾರಾ ಅಂತ ಅನಿಸಿ ತಿರುಗಿ ನೋಡಿದ್ರೆ ಅಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋ ಒಂದು ಹುಡುಗಿ ನಿನ್ನ ಕಡೆ ನೋಡ್ತಾ ಇರ್ತಾಳೆ. ನೀವು ನೋಡಿದ ತಕ್ಷಣನೇ ತಲೆ ತಗ್ಗಿಸ್ಬಿಡ್ತಾಳೆ. ಇಂಥ ಟೈಮಲ್ಲಿ ನೀವು ಸರಿಯಾಗಿ ರೆಸ್ಪಾಂಡ್ ಆಗಲಿಲ್ಲ ಅಂದರೆ, ಅಥವಾ ಏನು ಮಾಡಬೇಕು ಅಂತ ಗೊತ್ತಾಗದೆ ಏನೋ ಒಂದು ಮಾಡಿದ್ರು, ಅವರಾಗೆ ಬಂದು ಕೊಟ್ಟಿರೋ ಸಿಗ್ನಲ್ನ ನೀವು ವೇಸ್ಟ್ ಮಾಡ್ಕೊಂಡ ಹಾಗೇನೆ. ಅದಕ್ಕೆ ಇವತ್ತು ಇಂಥ ಟೈಮಲ್ಲಿ ನೀವು ಏನು ಮಾಡಬೇಕು, ಹೇಗೆ ರೆಸ್ಪಾಂಡ್ ಆಗಬೇಕು, ಅವಳು ಕೊಟ್ಟಿರೋ ಇನ್ವಿಟೇಷನ್ನ ಹೇಗೆ ಇಸ್ಕೋಬೇಕು ಅಂತ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಎಲ್ಲದಕ್ಕಿಂತ ಮೊದಲು ಈ ವಿಡಿಯೋ ನಿಮಗಿಷ್ಟ ಆದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ಈ ವಿಡಿಯೋ ಹೆಲ್ಪ್ಫುಲ್ ಅಂತ ನಿಮ್ಗನ್ಸಿದ್ರೆ ಒಂದು ಲೈಕ್. ಈಗ ಮ್ಯಾಟ್ರಿಗೆ ಬಂದರೆ, ಒಂದು ಹುಡುಗಿ ನಿನ್ನ ಕಡೆ ನೋಡ್ತಿರ್ಬೇಕಾದ್ರೆ ತುಂಬ ಜನ ಹುಡುಗರು ಮಾಡೋ ಕೆಲಸ ಏನು ಅಂದರೆ, ಅಟ್ಲೀಸ್ಟ್ ಐ ಕಾಂಟ್ಯಾಕ್ಟ್ ಕೂಡ ಮಾಡದೆ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ, ಇಲ್ಲ ಭಯ ಪಡ್ಕೊಂಡು ತಲೆ ತಗ್ಗಿಸ್ಕೊಂಡು ಬಿಡ್ತಾರೆ. ಪ್ರಪಂಚದಲ್ಲಿ ನಾನೊಬ್ಬನೇ ಸುರಸುಂದರ ಅಂಗ ಅಂತ ಫೀಲ್ ಮಾಡ್ತಾ ನೋಡ್ತಿರೋದು ಅವಳಲ್ವಾ, ಅವಳೇ ಬಂದು ಮಾತಾಡಿಸ್ತಾಳೆ ಅಂತ ಅಂದ್ಕೊಂಡು ಸಿಕ್ಕಿರೋ ಟೈಮ್ನ ವೇಸ್ಟ್ ಮಾಡ್ಕೋತಿರ್ತಾರೆ. ಆದರೆ ಈ ಟೈಮಲ್ಲಿ ಹುಡುಗಿರ ತಲೆಯಲ್ಲಿ ಯೋಚನೆಗಳು ಬೇರೆನೇ ಇರ್ತವೆ. ಅವಳಾಗೆ ಅವಳು ಬಂದು ನಿನ್ನ ಹತ್ರ ಯಾವತ್ತಿಗೂ ಮಾತಾಡಲ್ಲ. ಡ್ಯೂಡ್ಸ್, ಅವಳು ನಿನ್ನ ಕಡೆ ನೋಡ್ತಿರ್ಬೇಕಾದ್ರೆ ನೀವಿನ್ನೆಲ್ಲೋ ನೋಡ್ತಿದ್ರೆ ಸೀರಿಯಸ್ಲಿ ನೀವು ಅವಳ ಮೂಡ್ನ ಹಾಳು ಮಾಡಿದಾಗೇನೆ. ಇನ್ನೊಂದು ವಿಷಯ, ಅವಳು ನಿನ್ನ ಕಡೆ ನೋಡ್ತಿರ್ಬೇಕಾದ್ರೆ ಅಟ್ಲೀಸ್ಟ್ ನನ್ನ ಕಡೆ ನೋಡೋಕ್ಕೂ ಧೈರ್ಯ ಇಲ್ಲ ಇವನಿಗೆ ಅಂತ ಅಂದ್ಕೊಂಡ್ಬಿಡ್ತಾಳೆ. ಇಂಥ ಟೈಮಲ್ಲಿ ನಿಮ್ಮ ಪರವಾಗಿ ಬೇರೆ ಯಾರನ್ನೋ ಕಳ್ಸೋಕೆ ಹೋಗಬೇಡಿ. ಇಂಥ ಪರಿಸ್ಥಿತಿಯಲ್ಲಿ ನೀವೇ ಡೈರೆಕ್ಟಾಗಿ ಹೋಗಿ ಅಪ್ರೋಚ್ ಆಗಬೇಕು. ಒಂದು ಹುಡುಗಿ ನಿನ್ನ ಕಡೆ ನೋಡ್ತಿದ್ದಾಳೆ ಅಂದರೆ ನಿಮ್ಮ ಮೇಲೆ ಅವಳಿಗೆ ಇಂಟ್ರೆಸ್ಟ್ ಇದೆ ಅಂತಾನೆ ಅರ್ಥ. ನೀವು ಮಾಡಬೇಕಾಗಿರೋದೊಂದೇ, ಡೈರೆಕ್ಟಾಗಿ ಹೋಗಿ ಅಪ್ರೋಚ್ ಮಾಡೋದು. ಅದಕ್ಕಿಂತ ಮೊದಲು ಒಂದು ಸಲ ಕನ್ಫರ್ಮೇಷನ್ಗೋಸ್ಕರ ಅವಳು ಮತ್ತೊಂದು ಸಲ ತಿರುಗಿ ನಿಮ್ಮ ಕಡೆ ನೋಡೋವರೆಗೂ ವೆಯ್ಟ್ ಮಾಡಿ. ಒಂದೇ ಒಂದು ಸಲ ನೋಡಿದರೆ ನಿಮ್ಮನ್ನು ಜಸ್ಟ್ ಕ್ಯಾಶುವಲ್ ಆಗಿ ನೋಡಿರ್ಬೋದು, ಇಲ್ಲ ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ಅಬ್ನಾರ್ಮಲ್ ಆಗಿದ್ದು ಫನ್ನಿಯಾಗಿ ನೋಡಿರ್ಬೋದು. ಇನ್ನು ಇದನ್ನೆಲ್ಲ ಪಕ್ಕಕ್ಕಿಟ್ರೆ ಹುಡುಗಿರು ಮೊದಲು ನೀವೇ ಅಪ್ರೋಚ್ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ ಮೊದಲನೇ ಸ್ಟೆಪ್ ನೀವೇ ಇಡಬೇಕು. ಅವರು ನಿಮ್ಮ ಕಡೆ ನೋಡ್ತಿರ್ಬೇಕಾದ್ರೆ ನೀವು ಕೂಡ ಐ ಕಾಂಟ್ಯಾಕ್ಟ್ ಮಾಡಿ. ನೀವೇನಾದರೂ ಐ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ತಕ್ಷಣವೇ ತಲೆ ತಗ್ಗಿಸ್ಕೊಂಡು ಬಿಡ್ತಾರೆ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಒಂದು ವೇಳೆ ನಿಜವಾಗ್ಲೂ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದ್ದರೆ ಮತ್ತೊಂದು ಸಲ ನಿಮ್ಮ ಕಡೆ ತಿರುಗಿ ನೋಡ್ತಾಳೆ. ನೀವು ಕೂಡ ಅವ್ರ ಕಡೆ ನೋಡ್ತಿದ್ದೀರಾ ಅಂತ ಗೊತ್ತಾಗುತ್ತೆ ಅವರಿಗೆ. ಆಗ ನೀವು ಒಂದು ಸಣ್ಣ ಸ್ಮೈಲ್ ಕೊಡಿ. ಅದು ತುಂಬ ಕಾನ್ಫಿಡೆಂಟ್ ಆಗಿರಬೇಕು. ನೀವು ಕೊಡೋ ಆ ಒಂದು ಸಣ್ಣ ಸ್ಮೈಲಿಂದ ಅವರು ಕಂಫರ್ಟಬಲ್ ಫೀಲ್ ಆಗ್ತಾರೆ. ಒಂದು ವೇಳೆ ನಿಮಗೆ ಡೈರೆಕ್ಟಾಗಿ ಸ್ಮೈಲ್ ಮಾಡೋಕ್ಕೆ ಕಷ್ಟ ಅಂತ ಅನಿಸಿದ್ರೆ ಬೇರೆ ಕಡೆ ನೋಡಿ ನಗ್ತಾ ಹಾಗೆ ಅವಳ ಕಡೆ ತಿರುಗಿ. ಮತ್ತೆ ತುಂಬ ಭಯಾನಕವಾಗಿ ನಗ್ತಾ ಭಯ ಪಡಿಸ್ಬೇಡಿ. ನಿಮ್ಮ ನಗು ಆರ್ಟಿಫಿಷಿಯಲ್ ಆಗಿರದೆ ನ್ಯಾಚುರಲ್ ಆಗಿರಬೇಕು. ಇನ್ನೊಂದು ವಿಷಯ, ಎಂಥ ಪರಿಸ್ಥಿತಿಯಲ್ಲೂ ಕೂಡ ನೆಲ ನೋಡಿಕೊಂಡು ನಾಚಿಕೆ ಪಡ್ಕೋಬೇಡಿ. ಸೊ ಅವರು ನಿಮ್ಮ ಕಡೆ ನೋಡ್ತಿರ್ಬೇಕಾದ್ರೆ ನೀವು ಅವ್ರ ಕಡೆ ನೋಡ್ತಿದ್ದೀರೋ ಇಲ್ವೋ ಅಂತ ಗೊತ್ತಾಗ್ದೇ ಕೆಲವೊಂದು ಟೈಮಲ್ಲಿ ಅವರು ನಿಮಗೆ ಕೇರ್ ಮಾಡ್ದೇ ಇರ್ಬೋದು. ನೀವು ಬೇರೆ ಏನಾದರೂ ಕೆಲಸ ಮಾಡ್ತಿರ್ಬೇಕಾದ್ರೆ ನಿಮ್ಮ ಕಡೆ ನೋಡ್ತಿರ್ತಾಳೆ. ಇಂಥ ಬಿಹೇವಿಯರಿಂದ ಅವರನ್ನು ಎರಡು ಥರ ಅರ್ಥ ಮಾಡ್ಕೋಬೋದು. ಒಂದು ವೇಳೆ ಅವಳು ಶೈ ಟೈಪ್ ಆಗಿರ್ಬೋದು, ಇಲ್ಲ ಅವಳು ಅಷ್ಟು ಈಸಿಯಾಗಿ ಬೀಳಲ್ಲ ಅಂತಾನು ಅರ್ಥ ಮಾಡ್ಕೋಬೋದು. ಒಂದು ವೇಳೆ ಅವಳು ಶೈಗರ್ಲ್ ಆಗಿದ್ದರೆ ಅವಳು ಸೆಟಲ್ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡಿ. ಆದರೆ ತುಂಬ ಜಾಸ್ತಿ ಟೈಮ್ ತಗೋಬೇಡಿ. ಒಂದು ಸಣ್ಣ ಸ್ಮೈಲಿಂದ ಅವಳು ಕಂಫರ್ಟಬಲ್ ಫೀಲ್ ಆಗೋ ಥರ ಮಾಡಿ. ಸೆಕೆಂಡ್ ಟೈಪ್, ನಾನಷ್ಟು ಈಸಿ ಅಲ್ಲ ಅಂತ ಇರೋರ ಹತ್ರ ಕಾನ್ಫಿಡೆಂಟ್ ಆಗಿರಿ. ಐ ಟು ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡಿ. ಆ್ಯಂಡ್ ಮೇಯ್ನ್ ಪಾರ್ಟ್ ಹತ್ರ ಬಂದೇ ಬಿಟ್ವಿ. ಒಂದು ಹುಡುಗಿ ನಿನ್ನ ಕಡೆ ನೋಡ್ತಿದ್ದಾಳೆ ಅಂದರೆ ಅವಳು ನಿಮಗೆ ಇನ್ವಿಟೇಷನ್ ಕೊಟ್ಟ ಹಾಗೇನೆ. ಒಂದು ಹುಡುಗಿ ಒಬ್ಬ ಹುಡುಗನಲ್ಲಿ ಮೊಟ್ಟ ಮೊದಲಿಗೆ ನೋಡೋದು ಕಾನ್ಫಿಡೆನ್ಸ್. ಕಾನ್ಫಿಡೆಂಟ್ ಆಗಿ ಅವಳ ಹತ್ರ ಹೋಗಿ ಮಾತಾಡಿ. ಇನ್ನೊಂದು ವಿಷಯ,
ನನಗೆ ಅವಳನ್ನು ಮಾತಾಡ್ಸೋಕ್ಕೆ ಧೈರ್ಯ ಸಾಕಾಗ್ತಿಲ್ಲ ಅಂತ ಹೇಳಿ ಎಣ್ಣೆಗೆಣ್ಣೆ ಹೊಡ್ಕೊಂಡು ಹೋಗಿ ಪ್ರಪೋಸ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಮೊನ್ನೆ ನನ್ನ ಫ್ರೆಂಡ್ ಒಬ್ಬ ಆ ಥರ ಮಾಡೋಕ್ಕೆ ಹೋಗಿ ಅವಳ ಹತ್ರ ಉಗುಸ್ಕೊಂಡು ವಾಪಸ್ ಬಂದಿದ್ದಾನೆ. ಸೊ ನೀವು ಮಾತ್ರ ಯಾವುದೇ ಕಾರಣಕ್ಕೂ ಇಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಕಾನ್ಫಿಡೆಂಟಾಗಿ ಸ್ಟ್ರೈಟಾಗಿ ಅವಳ ಹತ್ರ ಹೋಗಿ ಮಾತಾಡಿ. ಫ್ರೆಂಡ್ಸಾಗಿ ಮೊದಲು, ಮಿಕ್ಕಿದ್ದೆಲ್ಲ ನಿಮಗೆ ಗೊತ್ತಾಗುತ್ತೆ.